ಇವತ್ತಿನ ಸಮಾಜ ಬರೀ ಶ್ರೀಮಂತರನ್ನ ಮತ್ತೆ ಅಧಿಕಾರದಲ್ಲಿರುವವರನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡೂಕನಾಗಿದ್ದೆ. ಸಮಾಜದಲ್ಲಿ ಆಗು ಹೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಸಮಾಜದಲ್ಲಿ ಬಹಳಷ್ಟು ಜನ ಸುಖವಾಗಿದ್ರಂತ ತಿಳ್ಕೊಂಡಂತ ವ್ಯಕ್ತಿ. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಅಂತ ಅನ್ಯಾಯವನ್ನ ನಾನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂತ ಸಂಸ್ಥೆಗಳಿಂದ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸ್ತಾ ಇತ್ತು. ಇವತ್ತು ಆ ಸಮಾಜದ ಭಾವನೆಗಳಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತರನ್ನ ಮತ್ತೆ ಅಧಿಕಾರದಲ್ಲಿರುವವರನ್ನ ಪೂಜಿಸುವಂತ ಸಮಾಜದಲ್ಲಿ ನಾವಿದ್ದೇವೆ. ಉದಾಹರಣೆಗೆ, ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗ್ಬೇಡ ಅಂತ. ಅದು ಕೋರ್ಟ್ನ ಶಿಕ್ಷೆ ಅಲ್ಲ, ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು. ಆ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದವರಿಗೂ ಆಗ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಗಂಭೀರ ಆರೋಪದ ಮೇಲೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ನಾವು ಏರ್ಪೋರ್ಟ್ಗೆ ಹೋಗ್ತೇವೆ, ಬಸ್ ಸ್ಟ್ಯಾಂಡಿಗೆ ಹೋಗ್ತೇವೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ, ಜೈಕಾರ ಆಗ್ತೇವೆ. ಏನ್ ಸಂದೇಶ ಕಳಿಸ್ತೇವೆ ನಾವು ಜನರಿಗೆ? ಅಂತ ಸಂಭ್ರಮಕ್ಕೆ ಸೇರಿದಂತ ವ್ಯಕ್ತಿಗಳನ್ನ ಯಾಕ್ರಿ ಜೈಲಿಗೆ ಹೋದವರಿಗೆ ಒಂದು ಸ್ವಾಗತ ಮಾಡ್ತಾರೆ ಅಂತ ಕೇಳಿದ್ರೆ ಅವರ ಬಾಯಿಂದ ಬರುವ ಮಾತು, ಏನ್ ಸರ್ ಅವರೊಬ್ಬರೇ ಜೈಲಿಗೆ ಹೋದದ್ದ, ಮಹಾತ್ಮ ಗಾಂಧಿ ಅವರು ಹೋಗಿಲ್ಲ ಜೈಲಿಗೆ? ಒಂದು ವೇಳೆ ಅಂತ ಸಮಾಜದಲ್ಲಿದ್ದೇವೆ ನಾವು. ಈ ಸಮಾಜವನ್ನು ನಾವು ಅದರ ಭಾವನೆಗಳನ್ನ ಬದಲಾಯಿಸದೆ ಇದ್ರೆ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನೋ ರೋಗ. ಈ ಪದ ಅಭಿವೃದ್ಧಿ ಬೇಕಂತಲೇ ನಾನು ಬಳಸ್ತಾ ಇದ್ದೇನೆ. ಈ ದೇಶದಲ್ಲಿ ಅಭಿವೃದ್ಧಿಯಾದ ದುರಾಸೆಯ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದರಲ್ಲಿ ದೇಶಕ್ಕೆ ಜೀಪ್ ಹಗರಣ, ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ ಆದ ಒಂದು ಕಾಂಟ್ರಾಕ್ಟ್ ಅಲ್ಲಿ 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಅಧಿಕಾರದಲ್ಲಿ ಇರಬಹುದು. ತದನಂತರ ದಶಕದಲ್ಲಿ, ನಾನು ಒಂದು ವರ್ಷದ ಹೇಳುದಲ್ಲ, ಸಮಯದ ಅಭಾವ ಇದೆ, ಮುಂದಿನ ದಶಕದಲ್ಲಿ ಬೋಫೋರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು, ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ ರೂಪಾಯಿ. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು, ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ ರೂಪಾಯಿ. ಈ ಸಂಖ್ಯೆ ನನ್ನದಲ್ಲ, ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂವಿಧಾನದ ಒಬ್ಬ ಅಧಿಕಾರಿ CAG ದ ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ತಮ್ಮ ವರದಿಯಲ್ಲಿ ಹೇಳ್ತಾರೆ, ಈ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೆಲವೇ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೋದರು. ತದನಂತರ 2G ಅನ್ನುವ ಹಗರಣ ಬಂತು, ಅದರಲ್ಲಿ ದೇಶಕ್ಕೆ ಆದ ನಷ್ಟ 1,96,000 ಕೋಟಿ ರೂಪಾಯಿ. ತದನಂತರ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣ, ಅದರಲ್ಲಿ ದೇಶಕ್ಕೆ ಆದ ನಷ್ಟ 1,76,000 ಕೋಟಿ ರೂಪಾಯಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತ ಮಾತು, 85ರಲ್ಲಿ ಅಂದು ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಿ, ಸರ್ಕಾರ ಕೊಟ್ಟಂತ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2023ರಲ್ಲಿ ಇದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಿಯಲ್ಲಿ 15 ಪೈಸೆ ಹೋಗ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ಇದಕ್ಕೆ ಕಾರಣ ಆ ದುರಾಸೆ ಅನ್ನುವ ರೋಗ. ಅದಕ್ಕೆ ಮಿತಿ ಇಲ್ಲ, ಅದಕ್ಕೆ ಮದ್ದಿಲ್ಲ. ಎಲ್ಲ ರೋಗಕ್ಕೂ ಮದ್ದಿದೆ, ವ್ಯಾಕ್ಸಿನೇಷನ್ ಇದೆ, ಸರ್ಜರಿ ಇದೆ, ಬೇರೆ ಬೇರೆ ಮದ್ದುಗಳಿವೆ. ದುರಾಸೆಗೆ ಮದ್ದಿಲ್ಲ, ಒಂದೇ ಒಂದು ಮದ್ದು. ನಮ್ಮ ಹಿರಿಯರು ಕಟ್ಟಿದಂತ ಇನ್ನೊಂದು ಮೌಲ್ಯ ತೃಪ್ತಿ ಎನ್ನುವ ಗುಣ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ, ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಆಗ್ತದೆ. ಈ ದುರಾಸೆಯನ್ನ ಎಲ್ಲಿಂದ ಅಳವಡಿಸಿಕೊಳ್ಬಹುದು? ಇದಕ್ಕೆ ಅಂಗಡಿಗೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲಿ ಅಳವಡಿಸ್ಬೋದು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ 8 ದಿನದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ.
ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಪೋಷಕರಿಗೂ ಸಮಯ ಇಲ್ಲ, ಶಾಲೆಯಲ್ಲೂ ನೀತಿ ಪಾಠ ಇಲ್ಲ. ಇವತ್ತು ಯುವಕ ಯುವತಿಯರು ಎಲ್ಲಿಂದ ಕಲಿತಾರೆ? ಇದ್ರ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡಬೇಕು ಬಂಧುಗಳೇ. ಮುಂದಿನ ಪೀಳಿಗೆಗೆ ನಾವು ಈ ಮೌಲ್ಯವನ್ನ ಅಳವಡಿಸುವ ಒಂದು ಪ್ರಯತ್ನ ಮಾಡಿದ್ರೆ, ಮೊದಲು ನಾವು ಅಳವಡಿಸಿಕೊಳ್ಬೇಕು ಪ್ರಯತ್ನ ಮಾಡಿದ್ರೆ, ಖಂಡಿತವಾಗಿಯೂ ಈ ದುರಾಸೆಗೆ ಒಂದು ರೀತಿಯ ಮಟ್ಟ ಹಾಕಬಹುದು. ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವ ಅನ್ನುವ ಗುಂಪೇ ಇಲ್ಲ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನುವ ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಕವಿಗಳು ಬರೆದ ಮಾತು, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಾನು ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಮಾತಾಡುವಾಗ ಹೇಳ್ತಾ ಇರ್ತೀನಿ, ನನ್ನದೇ ಆದ ಒಂದು ಸಂದೇಶ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ, ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ಬಂದರೆ ನಾನು 1670 ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಇದೇ ಸಂದೇಶವನ್ನ ಮಕ್ಕಳಿಗೆ, ಅದೇ 1% 2% ಆದ್ರೂ ಬದಲಾವಣೆ ತಂದ್ರೆ ನಾವು ಏನಾದ್ರೂ ಮುಂದಕ್ಕೆ ಮಾಡಬಹುದು ಅಂತ.